ಪಿಯು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ನೋಂದಣಿ ಸಂಖ್ಯೆ 148. ಜೆಸಿಎ ಬ್ರಹ್ಮಾವರ ಸೇವಾಮೆ ಆನ್ಲೈನ್ ಭಾಷಣ ಸ್ಪರ್ಧೆ ನಡೆಸುತ್ತಿದ್ದು ವಿಷಯ ಕೊರೋನಾ ವೈರಸ್ ಸಮುದಾಯಕ್ಕೆ ಕಲಿಸಿದ ಪಾಠ. ಇದರ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಕೊರೋನಾ ವೈರಸ್ ಹಾವಳಿಯಿಂದ ಪ್ರಪಂಚದಾದ್ಯಂತ ಜನಜೀವನ, ವ್ಯಾಪಾರ ವಹಿವಾಟು ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ಸೇರಿದಂತೆ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ಕಳೆದ 4-5 ತಿಂಗಳುಗಳಿಂದ ನಾವು ಕೂಡ ಬೇಸತ್ತು ನಮ್ಮ ಹಿಂದಿನ ಕಾಲವನ್ನು ಅನುಕರಣೆ ಮಾಡುವ ಒಂದು ಸಕಾಲ ಬಂದಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕೊರೋನಾ ವೈರಸ್ ನಮಗೆ ಕಲಿಸಿದ ಪಾಠ ಅಂತ ಅಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ಮನೆಯಿಂದ ಹೊರಗೆ ಹೋಗಿ ಹಿಂತಿರುಗಿ ಬಂದಾಗ ಕೈಕಾಲು ಮುಖ ತೊಳೆದು ಒಳಗೆ ಹೋಗುವಂತ ಒಂದು ಪದ್ಧತಿ ಇತ್ತು. ದಿನ ಕಳೆದಂತೆ ಆ ಅಭ್ಯಾಸ ಕಡಿಮೆಯಾಗಿತ್ತು. ಈಗ ಮತ್ತೆ ಆ ಪದ್ಧತಿ ಚಾಲ್ತಿಗೆ ಬಂದಿದೆ. ಹೊರಗಿನ ಆಹಾರ ಪದಾರ್ಥಗಳನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದ ಅನೇಕ ಜನರು ಈಗ ಮನೆಯಲ್ಲೇ ತಯಾರಿಸಿದ ಅಡುಗೆಯನ್ನು ಸವಿಯುವ ಪರಿಪಾಠ ರೂಢಿಸಿಕೊಳ್ಳುವತ್ತ ಮನಸ್ಸು ಮಾಡುತ್ತಿದ್ದಾರೆ. ಇನ್ನು ನಾವು ತಿನ್ನುವ ಹಣ್ಣು ತರಕಾರಿ ವಿಷಯಕ್ಕೆ ಬಂದರೆ, ಹೊರಗಿನ ಹಣ್ಣು ತರಕಾರಿಯನ್ನು ತೆಗೆದುಕೊಳ್ಳುವಲ್ಲಿ ಒಂದು ಸಣ್ಣ ಭಯ ಸಹಜವಾಗಿಯೇ ಮೂಡುತ್ತದೆ. ಆದ ಕಾರಣ ಮನೆಯಲ್ಲೇ ಇರುವ ಸ್ವಲ್ಪ ಜಾಗದಲ್ಲೇ ಬೆಳೆದು ತಿನ್ನುವ ಮನಸ್ಥಿತಿ ಎದುರಾಗಿದೆ. ಇದು ಕೂಡ ಒಂದು ಒಳ್ಳೆ ಯೋಚನೆಯೇ. ಇದರಿಂದ ನಮಗೆ ಶುದ್ಧ ಹಾಗೂ ರಾಸಾಯನಿಕ ರಹಿತವಾದ ಆಹಾರ ದೊರೆಯುತ್ತದೆ. ಇದನ್ನೇ ಮುಂದೆ ಉದ್ಯೋಗವನ್ನಾಗಿ ಕೂಡ ಮುಂದುವರಿಸಬಹುದು. ಹಾಗೆ ಈಗಿನ ಸಂದರ್ಭದಲ್ಲಿ ಮಾಸ್ಕ್ ಹಾಕಿಕೊಂಡೇ ಹೊರಗೆ ಹೋಗಬೇಕಾಗಿದೆ. ಮೊದಲೆಲ್ಲ ಮಾಸ್ಕ್ ಹಾಕುವುದರಿಂದ ಉಸಿರಾಡಲು ತೊಂದರೆ ಎನಿಸಿ ಕಿರಿಕಿರಿ ಆಗುತ್ತಿತ್ತು. ದಿನ ಕಳೆದಂತೆ ಅದು ಕೂಡ ಅಭ್ಯಾಸವಾಗಿ ಈಗ ಅದರಿಂದಲೂ ಅನುಕೂಲಗಳೇ ಆಯಿತು. ಉದಾಹರಣೆಗೆ, ಧೂಳು, ಥಂಡಿ ಗಾಳಿ ಸೇವನೆ, ದುರ್ವಾಸನೆ ತಡೆಯಲು ಹಾಗೂ ಮುಖ್ಯವಾಗಿ ಅಸ್ತಮಾದಿಂದ ಪದೇ ಪದೇ ಸೀನುತ್ತಿರುವವರಿಗೆ ಸಹಾಯವಾಯಿತು. ಲಾಕ್ಡೌನ್ ಅಂತಹ ನಿಯಮದಿಂದ ವಾಹನ ದಟ್ಟಣೆ ಕಡಿಮೆಯಾಗಿ ಪರಿಸರ ಮಾಲಿನ್ಯ ಕಡಿಮೆಯಾಗಿರುವುದು ಕೂಡ ಇಲ್ಲಿ ಗಮನಾರ್ಹ. ಅದ್ಧೂರಿಯಾಗಿ ನಡೆಯುತ್ತಿದ್ದ ಶುಭ ಸಮಾರಂಭಗಳಿಗೆ ಕಡಿವಾಣ ಹಾಕಿ ಸರಳ ರೀತಿಯಲ್ಲಿ ಸಮಾರಂಭ ನಡೆಸುತ್ತಿರುವುದು ಮಧ್ಯಮ ಹಾಗೂ ಬಡ ಕುಟುಂಬಗಳಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಇದು ಕೂಡ ತುಂಬಾ ಒಳ್ಳೆಯ ಬೆಳವಣಿಗೆ. ಹಾಗೆ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿನಂತೆ ಪುರಾತನ ಕಾಲದಿಂದ ಅನುಸರಿಸಿಕೊಂಡು ಬಂದಿರುವ ಆಯುರ್ವೇದಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಾವು ವಿವಿಧ ರೀತಿಯ ಕಷಾಯವನ್ನು ಮಾಡಿ ಕುಡಿಯುವಂತ ಅಭ್ಯಾಸ ಈಗ ನಮಗೆ ಕೊರೋನಾ ತಂದುಕೊಟ್ಟಿದೆ. ಹೀಗೆ ಹೇಳ್ತಾ ಹೋದರೆ ಕೊರೋನಾ ಕಲಿಸಿದ ಪಾಠಗಳು ತುಂಬಾನೇ ಇವೆ. ಕೊರೋನಾ ನಮ್ಮ ಮಣ್ಣಿನ ಅಂತಃಸತ್ವವನ್ನು ತಿಳಿಯುವ ಅವಕಾಶ ನಮಗೆ ಕಲ್ಪಿಸಿಕೊಟ್ಟಿದೆ. ಅಂದ್ರೆ ವಿಲಾಸಿ ಜೀವನದಿಂದ ಅವಶ್ಯಕತೆಯ ವಾಸ್ತವಿಕತೆಗೆ ಹೊಂದಿಕೊಳ್ಳುವಂತೆ ಮಾಡಿದೆ ಈ ಕೊರೋನಾ.